ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇಂದಿನ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಡಾಕ್ಟರ್ ಕೃಷ್ಣ ಗುರುಜಿ ಅವರು ನಮ್ಮೊಡನೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಗುರುಜಿಯವರೇ ವೀಕ್ಷಕರ ಪ್ರಶ್ನೋತ್ತರ ಕಾರ್ಯಕ್ರಮಗಳಿಗೆ ನೀವು ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಇಂದೂ ಆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೊದಲನೇ ಪ್ರಶ್ನೆ ಮೈಸೂರಿನಿಂದ ಗಾಯತ್ರಿ ಅನ್ನುವರು ಬರಿತಾ ಇದ್ದಾರೆ ಅವರಿಗೆ 55 ವರ್ಷ ಟೈಲರಿಂಗ್ ಉದ್ಯೋಗವನ್ನು ಮಾಡ್ತಾ ಇದ್ದಾರಂತೆ ಸುಮಾರು ಒಂದು 15 ವರ್ಷಗಳಿಂದ ಈ ಉದ್ಯೋಗದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನನಗೆ ಈಗ ಪಾಲಿ ವೈರಸ್ ಆರ್ಥ್ರೈಟಿಸ್ ಆಗಿದೆ ಎಲ್ಲ ಕೀಲುಗಳು ಸೆಟ್ಟೆತ್ಕೊಂಡಿದೆ ಸಾಕಷ್ಟು ಆಂಟಿಬಯೋಟಿಕ್ಸ್ನ ತಗೊಂಡಿದ್ದೀನಿ ಅದರಿಂದ ನನಗೆ ಕೆರೆತ ಹಾಗೂ ಬಾಯಲ್ಲಿ ಹುಣ್ಣು ಕಣ್ಣುರಿ ಈ ಥರ ಮುಂತಾದ ಸೈಡ್ ಎಫೆಕ್ಟ್ಸು ತುಂಬ ಜಾಸ್ತಿ ಆಗಿದೆ ಇದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಸಮಸ್ಯೆಗೆ ಮೂಲಭೂತವಾಗಿ ದೇಹದ ಉಷ್ಣತೆಯನ್ನು ನಾವು ಕಾಪಾಡಿಕೊಳ್ಳಬೇಕಾಗುತ್ತೆ ಯಾವಾಗ ಉಷ್ಣತೆ ಅವಶ್ಯಕತೆಗಿಂತ ಜಾಸ್ತಿ ಆಗುತ್ತೆ ಆಗ ಈ ಒಂದು ಸಮಸ್ಯೆ ಸ್ವಲ್ಪ ಸ್ವಲ್ಪವಾಗಿ ಉಲ್ಬಣವಾಗ್ತಾ ಹೋಗುತ್ತೆ ದೇಹದ ಮಧ್ಯಭಾಗ ಹೊಕ್ಕಳು ಹೊಕ್ಕಳಿಂದ ಮೇಲ್ಭಾಗ ತಲೆಯ ತನಕ ತಂಪಾಗ್ತಾ ಇರಬೇಕು ಹೊಕ್ಕಳಿಂದ ಕೆಳಭಾಗ ಅಂಗಾಲಗಳ ತನಕ ಬಿಸಿಯಾಗಬೇಕು ಅಂದರೆ ದೇಹದ ಹವಾಮಾನ ವರದಿ ಕನಿಷ್ಠ ಉಷ್ಣಾಂಶ ನೆತ್ತಿ ಗರಿಷ್ಠ ಉಷ್ಣಾಂಶ ಅಂಗಾಲು ಈ ರೀತಿ ಇರುವಂತಹ ಒಂದು ಸಮತೋಲನವನ್ನು ನಾವು ನೋಡಿಕೊಂಡಿದ್ದೇ ಆದರೆ ದೇಹ ಸಂಪೂರ್ಣ ಆರೋಗ್ಯವಾಗಿರುತ್ತೆ ಅಂತ ನೀವು ಹೇಳಿದಂತಹ ಗೃಹಿಣಿಗೆ ಆ ಒಂದು ಸಮತೋಲನ ಖಂಡಿತ ಇರಲ್ಲ ಒಂದೇದು ದೇಹವನ್ನು ತಂಪು ಮಾಡಿಕೊಳ್ಳೋಕೆ ಹಲವಾರು ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಳಬಹುದು ಮೊದಲನೇದಾಗಿ ಪ್ರತಿದಿನ ರಾತ್ರಿ ಮಲಗಬೇಕಾದರೆ ನಾನು 5 ಬಿಂದುಗಳನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ ಸರಿಯಾಗಿ ನೆನಪಿಟ್ಟುಕೊಳ್ಳಿ ನೀವು ಯಾರು ಈ ಪ್ರಶ್ನೆಯನ್ನು ಕೇಳಿದ್ದೀರಾ ನೀವು ನೋಡ್ತಾ ಇದ್ದರೆ ದಯಮಾಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ 5 ಬಿಂದುಗಳಲ್ಲಿ 2 ಅಂಗಾಲುಗಳು ಸೇರಿ 1ನೇ ಬಿಂದು 2 ಅಂಗಾಲುಗಳು ಸೇರಿ 1ನೇದು ಹೊಕ್ಕಳ ಭಾಗ 2 2 ಕಣ್ಣುಗಳು ಸೇರಿ 3 ಕಣ್ಣುಗಳು ಸೇರಿ ಅಂದರೆ ಕಣ್ಣಿನ ರೆಪ್ಪೆ 3 ನೆತ್ತಿಯ ಭಾಗ 4 ಸುಳಿ 5 ಮತ್ತೊಮ್ಮೆ 2 ಅಂಗಾಲುಗಳು ಹೊಕ್ಕಳು 2 ಕಣ್ಣಿನ ರೆಪ್ಪೆಗಳು ನೆತ್ತಿ ಮತ್ತೆ ಸುಳಿ ಈ 5 ಭಾಗಗಳಲ್ಲಿ ಯಾವುದಾದರೂ 4 ಭಾಗಕ್ಕೆ ರಾತ್ರಿ ಮಲಗುವ ಮುನ್ನ ಹರಳೆಣ್ಣೆಯನ್ನು ಸ್ವಲ್ಪ ಹಚ್ಚಿ ಹರಳೆಣ್ಣೆಯನ್ನು ಸ್ವಲ್ಪ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ 1 ಭಾಗವನ್ನು ಬಿಟ್ಬಿಡಿ ಇದು ಆಯುರ್ವೇದ ಥೆರಪಿ ಈ 5 ಭಾಗದಲ್ಲಿ 1 ಭಾಗವನ್ನು ದೇಹದ ಉಷ್ಣತೆ ಹೊರಹೋಗುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇನ್ನು 4 ಭಾಗಕ್ಕೆ ಹರಳೆಣ್ಣೆಯನ್ನು ಹಚ್ಚಿ ಮಲಗತಕ್ಕಂಥದ್ದು ಇನ್ನೊಂದು ದಿನ ಆ ಭಾಗಕ್ಕೂ ಹರಳೆಣ್ಣೆ ಹಚ್ಚಿ ಇನ್ನೊಂದು ಭಾಗವನ್ನು ಬಿಡಿ ಈ ರೀತಿ ನಿಮಗೆ ಅನುಕೂಲವಾದಂತಹ ಯಾವುದಾದರೂ 1 ಭಾಗವನ್ನು ಬಿಟ್ಟು ಬಾಕಿ 4 ಭಾಗಗಳಿಗೆ ಹರಳೆಣ್ಣೆಯನ್ನು ಹಚ್ಚುವಂಥ ಅಭ್ಯಾಸವನ್ನು ಮಾಡುತ್ತಾ ಬಂದಿದ್ದೇ ಆದರೆ ಕ್ರಮೇಣ ದೇಹದ ಉಷ್ಣತೆ ಕಡಿಮೆ ಆಗ್ತಾ ಬಂದು ಸಮತೋಲನವನ್ನು ಮಾಡಿಕೊಳ್ಳುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗಿದು ಸಾಕಾಯಿತ ಅಥವಾ ಮತ್ತೆ ಅದು ಶೀತಕ್ಕೆ ಕನ್ವರ್ಟ್ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗೋದು ಹೇಗೆ ಅಂತಂದರೆ ಕಣ್ಣುಗಳು ತುಂಬ ತಂಪಾಗೋದು ನೆಗಡಿ ಶುರುವಾಗೋದು ಈ ರೀತಿಯಾಗಿ ಶೀತ ಸಂಬಂಧಿ ವಾತಾವರಣ ದೇಹದಲ್ಲಿ ನಿಮಗೆ ಆಗ್ತಾ ಹೋದರೆ ಸೊ ಇದು ಜಾಸ್ತಿ ಆಗ್ತಾ ಇದೆ ನಿಮ್ಮ ಟ್ರೀಟ್ಮೆಂಟು ಅಂತ ನಿಮಗೆ ಗೊತ್ತಾಗುತ್ತೆ ನಿಲ್ಲಿಸಿ ಮತ್ತೆ ಶುರು ಆಯ್ತಾ ಮತ್ತೆ ಮಾಡಿ ಅಥವಾ ಯಾವುದಾದರೂ 4 ಭಾಗ ಬಿಟ್ಟು 2 ಭಾಗಕ್ಕೆ ಮಾತ್ರ ಮಾಡ್ಕೊಳ್ಳೋದು ನಂತರ 3ನೇ ಭಾಗ ಹೆಚ್ಚಿಸ್ಕೊಳ್ಳೋದು ಹಾಗೆ ಅಥವಾ ವಾತಾವರಣ ಹೇಗಿದೆ ಹೊರಗಡೆ ಅನ್ನೋದ್ರದ್ದು ಬೇಸಿಸ್ ಮೇಲೆ ಇದನ್ನು ಮಾಡ್ಕೊಳ್ತಾ ಹೋಗಬಹುದು ಮಾಡ್ಕೊಳ್ತಾ ಬಂದರೆ ಇನ್ನೂ ಅದ್ಭುತ ಆ ಒಂದು ಹೊಂದಾಣಿಕೆ ನಿಮಗೆ ತಾನಾಗೆ ಗೊತ್ತಾಗ್ತಾ ಹೋಗುತ್ತೆ ಒಮ್ಮೆ ಅದನ್ನು ಶುರು ಮಾಡಿದ್ರೆ ಒಂದು ಎರಡನೇದು ಬಲಭಾಗದ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಲ್ಲೇ ಉಸಿರನ್ನು ತೆಗೆದುಕೊಂಡು ಎಡಭಾಗದಲ್ಲೇ ಬಿಡತಕ್ಕಂಥದ್ದು ಇದನ್ನು ಚಂದ್ರಾನುಲೋಮ ಪ್ರಾಣಾಯಾಮ ಅಂತ ಹೇಳಿ ಕರಿತೇವೆ ಬಲಭಾಗದ ಹೆಬ್ಬೆರಳಿನಿಂದ ಬಲಗೈ ಹೆಬ್ಬೆರಳಿನಿಂದ ಬಲಭಾಗದ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಲ್ಲೇ ಉಸಿರನ್ನು ತಗೊಳ್ಳೋದು ಅದನ್ನು ಪೂರಕ ಅಂತೇವೆ ಎಡಭಾಗದಿಂದಲೇ
ಹೊರಕ್ಕೆ ಬಿಡೋದು ರೇಚಕ. ಈ ಥರ ಪ್ರತಿದಿನ ಒಂದು 35-40 ಸಾರಿ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಬಂದರೆ ಅವರಿಗೆ ಇರತಕ್ಕಂಥ ಸಮಸ್ಯೆಗೆ ಉಷ್ಣತೆ ಕಡಿಮೆ ಆಗುತ್ತೆ. ಜೊತೆಗೆ ಕೀಲು ನೋವಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದೆರಡು ಟಿಪ್ಸ್ ಅಂದರೆ ಅಕ್ಯೂಪ್ರೆಷರ್ದು ರಿಂಗ್ ಸಿಕ್ಕುತ್ತೆ, ಪ್ರೆಷರ್ ರಿಂಗ್ ಅಂತ ಹೇಳಿ ಕರಿತೇವೆ. ಆ ಪ್ರೆಷರ್ ರಿಂಗನ್ನು ಪ್ರತಿ ಬೆರಳಿಗೂ ಸುಮಾರು ಒಂದು 20 ಸರಿ, ದಿನಕ್ಕೆ 3 ಬಾರಿ ಪ್ರತಿ ಬೆರಳಿಗೂ 20 ಸರಿ ಹಾಕಿ ತೆಗೆದು ಹಾಕಿ ತೆಗೆದು ಮಾಡಬೇಕು. ಅದರಲ್ಲೂ ಈ ಉಂಗುರದ ಬೆರಳು ಮಧ್ಯದ ಬೆರಳು ಎರಡೂ ಕೈಯಿನ ಉಂಗುರದ ಬೆರಳು ಮಧ್ಯದ ಬೆರಳಿಗೆ ಸುಮಾರು ಒಂದು 50 ಸರಿ ಹಾಕಿ ತೆಗೆದು ಮಾಡಬೇಕು. ಈ ಬೆರಳುಗಳು ಇಲ್ಲೇನಿದೆ, ಇದು ಕಾಲಿನ ಪ್ರತಿನಿಧಿ, ಈ ಎರಡು ಬೆರಳುಗಳು ಕೈಯಿನ ಪ್ರತಿನಿಧಿ. ಅವರಿಗೆ ಮೈಕೈ ಪೂರ್ತಿ ಎಲ್ಲ ಕಡೆನೂ ಕೀಲು ನೋವು ಇದ್ದರೆ ಈ ಮಧ್ಯದ ಬೆರಳು ಇದನ್ನು ಬಿಟ್ಟುಬಿಡಲಿ, ಎಲ್ಲ ಬೆರಳಿಗೂ ಈಕ್ವಲ್ ಆಗಿ ಒಂದು 50 ಸಾರಿ ಹಾಕಿ ತೆಗೆದು ಹಾಕಿ ತೆಗೆದು ಮಾಡೋದನ್ನ ರಿಂಗನ್ನು ಅಭ್ಯಾಸ ಮಾಡಿದ್ರೆ ಅದು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಜೊತೆಗೆ ಮಿಷಿನ್ ತುಳಿದು ಟೈಲರಿಂಗ್ ಮಾಡದೆ ಆದರೆ, ಅದು ಎಲೆಕ್ಟ್ರಿಕ್ದಲ್ಲ ಕಾಲಲ್ಲಿ ತುಳಿಯೋದು ಅನ್ನೋ ಥರದೇ ಆದರೆ ಆಕ್ಯುಪ್ರೆಷರ್ ಚಪ್ಪಲಿಯನ್ನು ಹಾಕ್ಕೊಂಡು ತುಳಿದ್ರೆ ಆವಾಗ ಸಹ ಅಂಗಾಲ್ನಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಗೆ ಅರ್ಧ ಗಂಟೆಗೆ ಒಂದು ಸರಿ ಅದನ್ನು ನಿಲ್ಲಿಸಿ ಕನಿಷ್ಠ 10 ನಿಮಿಷನಾದರೂ ಕೈಯನ್ನು ಹಿಂಗೆ ಮಾಡಬೇಕು. ಇಲ್ಲಾಂದರೆ ಒಂದು ಸಣ್ಣದೊಂದು ಸ್ಪಂಜ್ ಬಾಲ್ ತೊಗೊಂಡು ಕೈಯನ್ನು ಹೀಗೆ ಆ ಸ್ಪಂಜನ್ನು ಕಂಪ್ಲೀಟಾಗಿ ಹಿಸುಕಿ ಬಿಡೋದು. ಇಲ್ಲಾಂದರೆ ಆ ಸ್ಪ್ರಿಂಗಿಂದ ಆಕ್ಯುಪ್ರೆಷರ್ದು ಟೂಲೇ ಬರುತ್ತೆ, ಬೆರಳುಗಳಿಗೆ ಗ್ರಿಪ್ಪು ಹ್ಯಾಂಡ್ ಗ್ರಿಪ್ ಅಂತ ಬರುತ್ತೆ, ಅದನ್ನು ತಗೊಂಡು ಅಭ್ಯಾಸ ಮಾಡಬೇಕು. ಈ ರೀತಿ ಮಾಡಿದ್ರ ಜೊತೆಗೆ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು. ಪ್ರತಿಯೊಂದು ಗಂಟೆಗೊಂದೊಂದು ಲೋಟ ನೀರು ಕುಡಿತಾ ಬಂದರೆ ಭಾಗಶಃ ಶೇಕಡ ಒಂದು 75% ಭಾಗ ಅವರ ಸಮಸ್ಯೆಗೆ ನಿವಾರಣೆ ಸಿಕ್ಕುತ್ತೆ. ಅದೇ ಟೈಲರಿಂಗ್ ಉದ್ಯೋಗ ಮಾಡ್ತಾ ಇರೋದ್ರಿಂದ ದೇಹ ಉಷ್ಣತೆ ಜಾಸ್ತಿ ಆಗ್ತಾನೆ ಇರುತ್ತೆ ಪ್ರತಿದಿನ. ಹಾಗಾಗಿ ಇದು ಎಲ್ಲ ನೀವು ಹೇಳಿದ ಎಲ್ಲ ಪರಿಹಾರನೂ ಕೂಡ ಅವರು ಪ್ರತಿನಿತ್ಯ ರೂಢಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ. ಉತ್ತಮ ಆಗಿರುತ್ತೆ ಒಂದು, ಜೊತೆಗೆ ಆ್ಯಂಟಿಬಯೋಟಿಕ್ಕು ಜಾಸ್ತಿ ತಗೊಂಡಷ್ಟು ಪಾದಗಳು ಊತ ಬರುತ್ತೆ, ಹೆಜ್ಜೆಯನ್ನು ಇಡೋಕ್ಕಾಗಲ್ಲ, ಚುಚ್ಚಿದಾಗುತ್ತೆ, ಮೂಳೆಗಳಿಗೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಇದು ಒಂದಕ್ಕೊಂದು ಅದರ ದುಷ್ಪರಿಣಾಮಗಳು, ಆ ಕಾಯಿಲೆಯ ಜೊತೆಗೆ ಇನ್ನೊಂದಷ್ಟು ಕಾಯಿಲೆಗಳಿಗೆ ದ್ವಾರವಾಗುತ್ತೆ. ಗುರುಜಿಯವರು ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ. ಹಾವೇರಿಯಿಂದ ಮಲ್ಲಿಕಾರ್ಜುನ ಅವರು ಬರೀತಾರೆ, ಅವರಿಗೆ 45 ವರ್ಷ, ಒಬ್ಬ ಹೋಟೆಲ್ ಮಾಲೀಕರು ಇವರು. ಇವರು ಹೇಳ್ತಾರೆ ನಿಮ್ಮ ಕಂತುಗಳನ್ನು ಎಲ್ಲನೂ ವೀಕ್ಷಿಸಿದಾರಂತೆ, ಅವರು ಬಹಳ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರಿಗೆ ತಲೆನೋವಿನ ಸಮಸ್ಯೆ ಬಹಳವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ತಲೆನೋವು ಬಂದಾಗ ನೀವು ಹೇಳಿದ್ರೆ ಹಲವಾರು ಕಾರಣಗಳಿಂದ ಇದು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನಾನು ಯಾವ ಅಂಥ ಸಂದರ್ಭಗಳಲ್ಲಿ ಯಾವ ಚಕ್ರಕ್ಕೆ ನಾನು ಹೀಲಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಯಾವ ಚಕ್ರವನ್ನು ಹೆಚ್ಚಾಗಿ ಗಮನಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಕಂತುಗಳನ್ನು ಸಹ ನೋಡಿ ತಲೆನೋವಿನ ಬಗ್ಗೆ ಚಕ್ರದ ಬಗ್ಗೆ ನಿಖರವಾಗಿ ಕೇಳ್ತಾ ಇದ್ದಾರೆ ಅಂದರೆ ಕಂತುಗಳನ್ನು ಅವರು ಕೂಲಂಕುಷವಾಗಿ ನೋಡಿದ್ದಾರೆ ಅಂತ ಒಂದಾಯಿತು. ಎರಡನೇದು ಚಕ್ರಗಳ ಬಗ್ಗೆ ನೇರವಾಗಿ ಕೇಳ್ತಾ ಇರೋದ್ರಿಂದ ಅವರು ಅದಕ್ಕೆ ಸಂಬಂಧಪಟ್ಟಿದ್ದು ಸಾಮಾನ್ಯವಾಗಿ ಅವರ ಪ್ರಶ್ನೆಯನ್ನು ಅವಲೋಕನ ಮಾಡಿದ್ರೆ ಸಾಮಾನ್ಯವಾಗಿ ಅವರು ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟ ಕೆಲವು ಪರಿಹಾರಗಳನ್ನು ತಾವೇ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ, ಆದರೂ ಅದು ಸರಿಯಾಗಿರಲ್ಲ. ಆ ಒಂದು ಉದ್ದೇಶಕ್ಕೆ ಅವರು ಸಾಧಾರಣವಾಗಿ ಕೇಳಿರ್ತಾರೆ. ಏನಕ್ಕೆಂದರೆ ನೇರವಾಗಿ ಚಕ್ರಗಳ ಬಗ್ಗೆ ಮಾತಾಡಿ ತಲೆನೋವಿನ ಬಗ್ಗೆ ಮಾತಾಡಿ ಅದು ಹೋಗಿಲ್ಲ ಅಂತಂದಾಗ, ಆದರೆ ಒಂದು ವಿಚಾರ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು, ತಲೆನೋವು ಆಜ್ಞಾಚಕ್ರದಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಬರುವುದು ಹೌದೇ, ಆದರೂ ಆ ಒಂದು ವ್ಯತ್ಯಯ ಬೇರೆ ಬೇರೆ ಚಕ್ರಗಳ ಕಾರಣದಿಂದಲೂ ಬಂದಿರುತ್ತೆ. ಉದಾಹರಣೆಗೆ ತಲೆನೋವು ಕಣ್ಣುಗಳ ಸುತ್ತ ಇರತಕ್ಕಂತಹ ನರಗಳಲ್ಲಿ ಆಮ್ಲಜನಕದ ಪೂರೈಕೆ ವ್ಯತ್ಯಾಸ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಪರಿಚಲನೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದಲೂ ತಲೆನೋವು ಬರಬಹುದು. ಅತ್ಯಂತ ಸರಳವಾಗಿ ಹೊಟ್ಟೆ ಹಸಿವಿನಿಂದ ತಲೆನೋವು ಬರಬಹುದು. ಅವರು ಹೋಟೆಲ್ ಮಾಲೀಕರಾಗಿ ಬೇರೆಯವರಿಗೆ ಊಟ ಉಪವಾಸ ಇದ್ರೆ ಅಲ್ಲ, ಆ ಕಡೆಗೆ ಹೆಚ್ಚು ಗಮನವನ್ನ ಬಹುಶಃ ವಹಿಸಿರ್ತಾರೆ ಅನ್ಸುತ್ತೆ. ಇರಬಹುದು ಆತರ ಇರಲಿ, ಹೋಟೆಲ್ ಮಾಲೀಕರಾದ ತಕ್ಷಣ ಕಾಲಕಾಲಕ್ಕೆ ಊಟ ತಿಂಡಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಬರ್ತಕ್ಕಂತಹ ಗಿರಾಕಿಗಳನ್ನು ಗಮನಿಸ್ತಾ ಇದ್ದಾಗ, ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಿದ್ದಾಗ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬೇಕಾಗತ್ತೆ. ಯಾರೇ ಆಗಲಿ, ಹೋಟೆಲ್ ಮಾಲೀಕರೇ ಆಗಲಿ, ಯಾರೇ ಆಗಲಿ, ಈ ಹೋಟೆಲ್ಲಿಗೆ ಸಪ್ಲೈ ಕರೆಕ್ಟಾಗಿರಬೇಕು. ಕಾಲಕಾಲಕ್ಕೆ ಆ ಒಂದು ಊಟ ತಿಂಡಿಯ ವ್ಯವಸ್ಥೆ ಆ ಹೊಟ್ಟೆಗಾದರೆ ತಲೆನೋವು ಬರಲ್ಲ. ಹಾಗಾಗಿ ಅಕಾಲಿಕ ಆಹಾರ ಸೇವನೆ,
ಅಕಾಲಿಕ ನಿದ್ದೆ. ಹೋಟೆಲ್ ಮಾಲೀಕರು ಅಂದರೆ ರಾತ್ರಿ 10 ಗಂಟೆ ತನಕನೂ ಅವರು ಗ್ರಾಹಕರನ್ನು ಸೇವೆಯಲ್ಲಿರ್ಬೋದು, 11 ಗಂಟೆ ತನಕನೂ ಇರ್ಬೋದು, ಎಷ್ಟೊಂದು ಟೀ ಅಂಗಡಿಗಳೆಲ್ಲ ತೆಗೆದಿರುತ್ತೆ, ಮತ್ತು ಅರ್ಲಿ ಮಾರ್ನಿಂಗೆ ಮತ್ತೆ ಹೋಟೆಲ್ ತೆಗೆಯುವಂಥ ಪ್ರಮೇಯ ಬರ್ಬೋದು. ಈ ಥರದಾದಾಗ ನಿದ್ದೆಯ ತೊಂದರೆಯಿಂದ, ಅಕಾಲಿಕ ಆಹಾರದ ಸೇವನೆಯಿಂದ ಕಣ್ಣುಗಳ ಸುತ್ತ ಇರತಕ್ಕಂತಹ ನರಗಳಲ್ಲಿ ಆಮ್ಲಜನಕ ರಕ್ತದ ಪೂರೈಕೆ ವ್ಯತ್ಯಾಸದಿಂದ, ಕೆಲಸದ ಒತ್ತಡದಿಂದ, ಇದ್ಯಾವುದರಿಂದಲೇ ಬೇಕಾದರೂ ತಲೆನೋವು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 4ರಲ್ಲಿ ಯಾವುದಾದ್ರೂ ವ್ಯತ್ಯಾಸವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಅದನ್ನು ನೀವು ಫಸ್ಟ್ ಸರಿ ಮಾಡ್ಕೊಳ್ಳಿ, ಸರಿಯಾಗಿ ವಿಶ್ರಾಂತಿ ತಗೊಳ್ಳಿ, ಕಾಲಕಾಲಕ್ಕೆ ಆಹಾರ ಸೇವನೆ ಮಾಡಿ, ಕಣ್ಣುಗಳನ್ನು ಒಮ್ಮೆ ತಪಾಸಣೆ ಮಾಡಿಸ್ಕೊಳ್ಳಿ. ವಯಸ್ಸೆಷ್ಟು ಅಂತ ಬರೆದಿದ್ದಾರೆ? ಒಮ್ಮೆ ಕಣ್ಣುಗಳನ್ನು ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅಥವಾ ಕಣ್ಣಿಗೆ ಸ್ಟ್ರೈನ್ ಆಗೋ ಥರ ಇದ್ದರೆ ಒಂದು ರೀಡಿಂಗ್ ಗ್ಲಾಸು ಈ ಥರದ್ದು ಏನಾದರೂ ಒಂದು ಕೊಡ್ತಾರೆ, 40 ಅಂತ. ಸೊ ಅದನ್ನು ಧರಿಸಬೇಕಾಗತ್ತೆ. ಇಷ್ಟನ್ನು ಹೊರತುಪಡಿಸಿ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬೆರಳಿನ ಹೆಬ್ಬೆರಳಿನ ಮೇಲುಭಾಗ, ಈ ಭಾಗದಲ್ಲಿ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟ ಒತ್ತಡದ ಬಿಂದುಗಳಿದೆ, ಆಕ್ಯುಪ್ರೆಷರ್ ಬಿಂದುಗಳಿದೆ. ತಂಪ್ರೆಷರ್ ಅಂತಕ್ಕಂಥದ್ದು ಸಣ್ಣದೊಂದು ಟೂಲ್ ಸಿಕ್ಕತ್ತೆ, ಅತ್ಯಂತ ಕನಿಷ್ಠ ಬೆಲೆಯ ಟೂಲ್ ಅದು. ಅದನ್ನು ತಗೊಂಡು ಈ ಪ್ರೆಷರ್ ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಏನೂ ಸಿಕ್ಕಲಿಲ್ಲ ಅಂದರೆ ಈ ಥರ ಯಾವ್ದಾದ್ರು ಒಂದು ಪೆನ್ನಿನ ಕ್ಯಾಪು ರೀಫಿಲ್ ತೆಗೆದುಬಿಟ್ಟು ಈ ಪಾಯಿಂಟಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊತ ಹೋದ್ರಿ, ಇಷ್ಟು ಚೆನ್ನಾಗಿ ಒಂದು 20 ಸರಿ ಪ್ರೆಸ್ ಮಾಡ್ಕೊಳ್ಳೋದು. ಜೊತೆಗೆ ಆಮ್ಲಜನಕ ಎಲ್ಲಿ ಚೆನ್ನಾಗಿ ಸಿಕ್ಕುತ್ತೆ, ಹೋಟೆಲ್ ಹೊರಗಡೆನೋ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಅಲ್ಲಿ ನಿಂತ್ಕೊಂಡು ಆರಾಮಾಗಿ ದೀರ್ಘವಾಗಿ ಒಂದು 15-20 ಉಸಿರಾಟವನ್ನು ದೀರ್ಘವಾಗಿ ಮಾಡಿದ್ರೂ ಎಷ್ಟೋ ಕಡಿಮೆ ಆಗುತ್ತೆ. ಆಗ್ಬೋದಾ? ಆಮೇಲೆ ಎಷ್ಟೊಂದು ಜನಕ್ಕೆ ಹೋಟೆಲ್ನಲ್ಲೇ ಇರೋದು ಅಂತಂದರೆ ಒಂದು ಸ್ಟ್ರಾಂಗ್ ಕಾಫಿ ಒಂದೆರಡು ಸಿಪ್, ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಕಾಫಿ ಕುಡಿಯಿರಿ ಅಂತ ಹೇಳ್ತಾ ಇದ್ದೀವಿ ಅಂತ ಬೈಕೊಳ್ಳೋದಲ್ಲ. ಆ ಕೆಫಿನ್ ಅಂಶ ಒಂದೊಂದು ಕೆಲವು ಬಾರಿ ಆ ಜೀವಕೋಶಗಳಿಗೆ ಪ್ರಚೋದನೆಯಿಂದ ಕೊಡೋದ್ರಿಂದ ಇಮಿಡಿಯೇಟಾಗಿ ತಲೆನೋವಿಗೆ ಪರಿಹಾರ ಸಿಕ್ಕೋದು ಸತ್ಯ. ಅದನ್ನು ಸಹ ಉಪಯೋಗಿಸ್ಬೋದು. ಹಂಗಂದ್ಬಿಟ್ಟು ತಲೆನೋವು ಬಂದಾಗಲೆಲ್ಲ ಕಾಫಿನೇ ಕುಡಿಯೋದು ಅಭ್ಯಾಸ ಮಾಡಿಕೊಂಡು ಕುಡಿದೇ ಇರೋರೆಲ್ಲ ಆ ಚಟವನ್ನು ಶುರು ಮಾಡ್ಕೋಬೇಡಿ. ಇದೊಂದು ಒನ್ ಆಫ್ ದಿ ರೆಮಿಡಿ ಅಂತ ಹೇಳಿ ಹೇಳಿದ್ದು. ಮುಂದಿನ ಪ್ರಶ್ನೆ, ಸುಜಾತ ಅವರು ಬರೀತಾ ಇದ್ದಾರೆ, ಅವರಿಗೆ 65 ವರ್ಷ ಅಂತೆ, ಗೃಹಿಣಿ. ನನಗೆ ಈಗೀಗ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಶುರುವಾಗಿದೆ. ನಾನೇನು ನಿಂತು ಕೆಲಸ ಮಾಡುವಂತಹ ವ್ಯಕ್ತಿ ಏನಲ್ಲ, ಆದರೂ ಕೂಡ ನನಗೆ ವ್ಯಾರಿಕೋಸ್ ಪ್ರಾಬ್ಲಮ್ ಬಂದಿದೆ. ಹಾಗಾಗಿ ನನಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವ ಬಯಕೆ ಅಂತ ಬರೀತಾ ಇದ್ದಾರೆ. ವ್ಯಾರಿಕೋಸ್ ವೈನು ಏನಕ್ಕೆ ಸಮಸ್ಯೆ ಬರುತ್ತೆ ಅಂದರೆ, ಹೃದಯದಿಂದ ರಕ್ತ ದೇಹಕ್ಕೆ ಪಂಪ್ ಆಗುತ್ತೆ. ಒಂದು ರೌಂಡು ಅದು ಎಲ್ಲ ಕಡೆ ರಕ್ತ ಪರಿಚಲನೆ ಮುಗಿಸು, ಮತ್ತೆ ಎಲ್ಲ ಕಡೆಯಿಂದ ವಾಪಸ್ಸು ಹೃದಯಕ್ಕೆ ಬಂದು ಸೇರುತ್ತೆ. ಸೊ ಇದು ಒಂದು ಸೈಕಲ್. ಈ ಸೈಕಲಲ್ಲಿ ಏನಾಗುತ್ತೆ, ಅಧೋಮುಖವಾಗಿ, ಊರ್ಧ್ವಮುಖವಾಗಿ ಅಂದರೆ ಮೇಲಕ್ಕೆ, ಅಧೋಮುಖವಾಗಿ ಕೆಳಗೆ, ಅಧೋಮುಖವಾಗಿ ಹರಿದಂತಹ ರಕ್ತ ಊರ್ಧ್ವಮುಖವಾಗಿ ಹರಿಯುವಂತಹ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಗೆ, ನಾವು ಒಂದನ್ನು ಇಲ್ಲಿ ಉಲ್ಲೇಖ ಮಾಡೋಕ್ಕಾಗಲ್ಲ, ಹಲವಾರು ಕಾರಣಗಳಿಗೆ ಸಂಪೂರ್ಣವಾಗಿ ಅದು ಮೇಲಕ್ಕೇರಲ್ಲ. ಕಷ್ಟ ಅಲ್ಲ, ಅದು ಸಾಮಾನ್ಯವಾಗಿ ಆಗತ್ತೆ. ಅಂತಹ ಒಂದು ಪೇಷಂಟ್ಗಳಿಗೆ ಸಂಪೂರ್ಣವಾಗಿ ಮೇಲಕ್ಕೆ ಹರಿಯಲ್ಲ, ಅಪ್ಪತ್ತಲ್ಲ. ಆದರೆ ಇಲ್ಲಿ ಬಂದಿದ್ದಂಥದ್ದು ಮತ್ತೆ ರಿವರ್ಸ್ ಹೋಗೋದು ಹೋಗ್ತಾನೆ ಇರುತ್ತೆ. ಈ ಕ್ಲ್ಯಾಶಲ್ಲಿ ಏನಾಗುತ್ತೆ, ಮಧ್ಯ ಮಧ್ಯ ಇಂಟರ್ನಲ್ ಬ್ಲ್ಯಾಕೇಜಸ್ ಆಗುತ್ತೆ, ಕೆಲವು ಸರಿ ಬ್ಲೀಡು ಸಹ ಆಗಬಹುದು. ಇಂತಹ ಒಂದು ಸಮಸ್ಯೆಗಳಿಂದ ಆ ನರದ ಊತ ಬರುತ್ತೆ. ಒಳಭಾಗದಲ್ಲಿ ಬಂದಾಗ ಅದು ಗೊತ್ತಾಗೋದಿಲ್ಲ, ಹೊರಭಾಗದಲ್ಲಿ ಬಂದರೆ ಅದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಆ ಇನಿಷಿಯಲ್ ಸ್ಟೇಜಲ್ಲಿ ಅವರು ಇರೋದರಿಂದ ಅಕ್ಯುಪ್ರೆಷರು ಮೆಥಡಾಲಜಿಸ್, ಇವಾಗ ಕಳೆದ ವ್ಯಕ್ತಿಗೆ ಏನನ್ನು ತಿಳಿಸ್ತು ಟೈಲರಿಂಗ್ನವ್ರದ್ದು ಯಾರ್ದ ಕೇಳಿದ್ರಲ್ಲ ಮೈಸೂರಿನವರು ಅವ್ರದ್ದು, ಆ ಥರ ಇವರು ಒಂದು ಆಕ್ಯುಪ್ರೆಷರ್ ಚಪ್ಪಲಿಯನ್ನು ಹಾಕ್ಕೊಳ್ಳೋದನ್ನು ಉಪಯೋಗಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಒಂದು. ಎರಡನೇದು, ರಾತ್ರಿ ಹೊತ್ತು ಸಾಧ್ಯವಾದಷ್ಟು ಸ್ವಲ್ಪ ಅದಕ್ಕೆ ಪಟ್ಟಿ ಸಿಕ್ಕತ್ತೆ, ವೆರಿಕೋಸ್ ವೇನ್ ಸಿಕ್ಕ ಸುತ್ತಕ್ಕಂಥ ಪಟ್ಟಿ ಅಂತ ಕೇಳಿದ್ರೆ ಸಿಕ್ಕತ್ತೆ, ಅದನ್ನು ಸ್ವಲ್ಪ ಬಿಗಿಯಾಗಿ ಹೌದು ಅದಕ್ಕೆ, ಇಲ್ಲ ಅಂದರೆ ಸಾಕ್ಸ್ಗಳು ಸಿಗುತ್ತೆ, ಸ್ಟ್ಯಾಕಿಂಗ್ ಸಿಕ್ಕುತ್ತೆ, ಅದನ್ನು ಹಾಕ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ಇದು ಎರಡನೇ ವಿಧಾನ. ಮೂರನೇದು, ಗೋಡೆಗೆ ಸಂಪೂರ್ಣವಾಗಿ ಸೊಂಟವನ್ನು ಆನಿಸಿ ಕಾಲನ್ನು ಹೀಗೆ ಮೇಲಿಟ್ಕೋಬೇಕು,
ಇಲ್ಲಿ ಗೋಡೆ ಹಿಂಗಿದೆ ಅಂದರೆ ಸೊಂಟ ಭಾಗವನ್ನು ಹಿಂಗಿಟ್ಟು ಕಾಲು ಈ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ಹೀಗೆ ಮಲಗಿಬಿಡಬೇಕು ಒಂದು 20 ನಿಮಿಷ ಪ್ರತಿದಿನ ಈ ಥರ ಅಭ್ಯಾಸ ಮಾಡೋದ್ರಿಂದ ಆ ಸರ್ಕ್ಯುಲೇಷನ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಜೊತೆಗೆ ಈ ರೀತಿಯಾದಂತಹ ಎಲ್ ಶೇಪ್ ದೇಹವನ್ನು ಇಟ್ಟುಕೊಂಡು ಒಂದು 20 ನಿಮಿಷ ಮಲಗ್ತಕ್ಕಂಥದ್ದು ಹಾರ್ಟಿಗೂ ಸಹ ತುಂಬ ಒಳ್ಳೆಯದು ಈ ಒಂದು ಮೆಥಡ್ಗಳನ್ನು ಅವರು ಅಳವಡಿಸ್ಕೊಂಡ್ರೆ ಸಾಮಾನ್ಯವಾಗಿ ಆ ಸಮಸ್ಯೆಯಿಂದ ಹೊರಗೆ ಬರಬಹುದು ಉಲ್ಬಣವಾಗಲ್ಲ ಜೊತೆಗೆ ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಇರಲಿ ಅವರು ಈಗ ಈ ಒಂದು ಎಪಿಸೋಡನ್ನು ಅವರು ವೀಕ್ಷಿಸ್ತಾ ಇದ್ದರೆ ಮೈಸೂರು ಅಂತಂದರೆ ಯಾವ ಊರವರು ಬೆಂಗಳೂರಿನಲ್ಲಿ ಏನು ಬೇಕಾದಷ್ಟು ಯೋಗ ತರಬೇತಿ ಶಿಬಿರಗಳು ನಡೀತಾ ಇರುತ್ತೆ ಬೇಕಾದಷ್ಟು ಸೆಂಟರ್ಗಳಿದೆ ಅವರು ಯಾವ ಏರಿಯಾದಲ್ಲಿ ಇದ್ದಾರೋ ಅದ್ರ ಹತ್ತಿರ ಇರತಕ್ಕಂಥ ಒಂದು ಯೋಗ ಸೆಂಟರ್ಗೆ ಹೋಗ್ಬಿಟ್ಟು ಅವರು ಜಾಯನ್ ಆದರೆ ಈ ಯೋಗವನ್ನು ಹೇಳ್ಕೊಡ್ತಾರೆ ಕಪಾಲಭಾತಿಯನ್ನು ಹೇಳ್ಕೊಡಿ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಗುರುಗಳು ಅದನ್ನು ತಿಳಿಸ್ಕೊಡ್ತಾರೆ ಏನು ತೊಂದರೆ ಏನಿಲ್ಲ ಹೇಳಿ ಬೆಳಗಾವಿನಿಂದ ಶಾಂತಾಬಾಯಿ ಅವರು ಬರೀತಾ ಇದ್ದಾರೆ ಆಕೆಗೆ 23 ವರ್ಷವಂತೆ ನನಗೆ ಮದುವೆ ಆಗಿ 5 ವರ್ಷಗಳಾಯಿತು ಈಗ ಮಗು ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕೆಲಸನೂ ಬಿಟ್ಟು ಮನೆಯಲ್ಲೇ ಇದ್ದೀನಿ ಆದರೆ ನನಗೆ ಒಂದೇ ಒಂದು ಭಯ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುತ್ತಾ ಸುಮಾರು ಜನದ ಹತ್ರ ಕೇಳಿದ್ದೀನಿ ಹಾಗಾಗಿ ನನಗೆ ಡಯಾಬಿಟಿಸ್ ಅನ್ನೋದ್ರ ಬಗ್ಗೆ ಭಯ ಇದೆ ಅದಕ್ಕೆ ಏನಾದರೂ ಸೂಕ್ತ ಪರಿಹಾರ ಇದೆಯಾ ಈಗಲೇ ತಿಳಿಸ್ಕೊಡಿ ಅಂತ ಕರೀತಾ ಇದ್ದಾರೆ ಪಾಪ ನೋಡಿ ಯಾವುದೇ ವ್ಯಕ್ತಿ ಪ್ರೆಗ್ನೆಂಟ್ ಆಗೋದಕ್ಕೇ ವೈಜ್ಞಾನಿಕವಾಗಿ ಹಲವಾರು ವಿಧದ ಯೋಗ್ಯತೆ ಅರ್ಹತೆಗಳನ್ನು ಹೊಂದಿರಬೇಕು ಅಂಥದ್ರಲ್ಲಿ ಅವರು ಅಷ್ಟು ಆಸೆಪಟ್ಟು ಈ ಒಂದು ಮಗುವನ್ನು ಪಡೆಯುವಂಥ ಹಂಬದಲ್ಲಿದ್ದಾಗ ಈ ರೀತಿಯ ಹೆದರಿಕೆಗಳು ಮಾನಸಿಕವಾಗಿ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೆಗ್ನೆಂಟಿಗೆ ಆದ್ರೂ ಸಹ ಸಕ್ಕರೆಯ ಅಂಶದಲ್ಲಿ ವ್ಯತ್ಯಾಸಗಳು ರಕ್ತದ ಒತ್ತಡದಲ್ಲಿ ವ್ಯತ್ಯಾಸಗಳು ಆಗೇ ಆಗತ್ತೆ ಮೂಲಭೂತವಾಗಿ ಅದನ್ನು ಮನವರಿಕೆ ಮಾಡ್ಕೋಬೇಕು ಈವರೆಗೂ ಯಾರ್ಯಾರು ಪ್ರೆಗ್ನೆಂಟ್ ಆಗಿ ಹೆತ್ತಿದ್ದಾರೋ ಎಲ್ಲರಿಗೂ ಸಕ್ಕರೆ ಮತ್ತು ರಕ್ತದ ಒತ್ತಡದಲ್ಲಿ ಏರುಪೇರು ಆಗೋದು ಸಹಜ ಯಾಕೆ ಹಾಗಾಗುತ್ತೆ ಆ ಒಳಗಡೆ ಮಗು ಬೆಳೀತಾ ಇದ್ದಾಗ ಅದಕ್ಕೂ ಸಾಕಷ್ಟು ಪೌಷ್ಟಿಕಾಂಶಗಳು ಬೇಕು ಅದು ಎಲ್ಲಿಂದ ತಗೊಳ್ಳುತ್ತೆ ತಾಯಿಯಿಂದನೇ ತಗೋಬೇಕು ತಗೊಂಡಾಗ ಅಂಶಗಳನ್ನು ಅದು ಎಳ್ಕೊಂಡಾಗ ಇಲ್ಲಿ ಪ್ಯಾನ್ಕ್ರಿಯಾಸ್ನಲ್ಲಿ ಉತ್ಪತ್ತಿಯಾಗುವಂತಹ ಜ್ಯೂಸ್ ಇನ್ಸುಲಿನ್ ಪ್ರೊಡಕ್ಷನ್ ಏನಿದೆ ಅದು ಸಹಜವಾಗಿ ಕಡಿಮೆ ಆಗುತ್ತೆ ಸಹಜವಾಗಿ ಕಡಿಮೆ ಆದಾಗ ಡಯಾಬಿಟಿಕ್ ಬರುತ್ತೆ ಡಯಾಬಿಟಿಕ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರೆ ಅಥವಾ ಇಂಜೆಕ್ಷನ್ಗಳನ್ನು ಕೊಟ್ಟು ಅದನ್ನು ಒಂದು ಬ್ಯಾಲೆನ್ಸ್ ಮಾಡಿ ಇಟ್ಟಿರ್ತಾರೆ ವೈದ್ಯರು ಹೆರಿಗೆಯ ನಂತರ ಸ್ವಲ್ಪ ದಿನದಲ್ಲೇ ಅದು ವಾಪಸ್ಸು ಸರಿಯಾಗುತ್ತೆ ಅದರ ಬಗ್ಗೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಕೆಲವು ಪರ್ಸೆಂಟೇಜು ಡಯಾಬಿಟಿಕ್ ಹಾಗೆ ಕಂಟಿನ್ಯೂ ಆಗೋ ಪರ್ಸೆಂಟೇಜ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ 100ಕ್ಕೆ 100ರಷ್ಟು ಸರಿಯಾಗುತ್ತೆ ಅಂತ ಪ್ರೆಗ್ನೆನ್ಸಿಲಿ ಬಂದಿದ್ದು ಇನ್ನೂ ಹೋಗಿಲ್ಲ ಅಂತ ಯಾಕೆ ಹೋಗಿಲ್ಲ ಅಂದರೆ ಅದಾದಮೇಲೆ ಸಂಬಂಧಪಟ್ಟ ಡಯಟಿಂಗನ್ನು ಏನು ಹೇಳ್ತಾರೆ ಔಷಧೋಪಚಾರಗಳನ್ನು ಏನು ಹೇಳ್ತಾರೆ ಅದನ್ನೆಲ್ಲ ಪಾಲಿಸಿದ್ದೇ ಆದರೆ ಡೆಫಿನೆಟ್ ಆಗಿ ಹೋಗುತ್ತೆ ಪ್ರಶ್ನೆ ಬರೆದಿರೋದು ಸಾಧ್ಯತೆ ಇರುತ್ತೆ ಆದರೆ ಪ್ರೆಗ್ನೆನ್ಸಿನಲ್ಲಿ ಬರತಕ್ಕಂಥ ಡಯಾಬಿಟಿಕ್ಕು ಮಕ್ಕಳಿಗೆ ಬರಲ್ಲ ಅದಕ್ಕೆ ಸಂಬಂಧದಲ್ಲಿ ಇದು ತಾಯಿಗೆ ಅವರ ದೇಹದಲ್ಲಿ ಆಗ್ತಕ್ಕಂಥ ಏರುಪೇರು ಅದು ಡೆಲಿವರಿ ನಂತರ ಔಷಧೋಪಚಾರಗಳನ್ನು ಸರಿಯಾಗಿ ಮಾಡಿಕೊಂಡ್ರೆ ಬಾಣಂತನವನ್ನು ಸರಿಯಾಗಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಕ್ಯಾರಿ ಓವರು ಬರಲ್ಲ ಅವ್ರಿಗೂ ಸರಿ ಹೋಗುತ್ತೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಹೆದರಿಕೆ ಬೇಡ ಖಂಡಿತವಾಗಿ ನಿಮ್ಮ ಯೋಜನೆಯನ್ನು ಮುಂದುವರಿಸಿ ಖಂಡಿತ ಒಳ್ಳೆಯದಾಗಲಿ ಈಗ ಮುಂದಿನ ಪ್ರಶ್ನೆ ಕೂಡ ಇದೇ ತರಹದ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಗುರುಜಿ ಇದರಲ್ಲಿ ತಾಯಿ ಬರೀತಾ ಇದ್ದಾರೆ ಸುರತ್ಕಲ್ನಿಂದ ಭುವನೇಶ್ವರಿ ಅಂತ ಆಕೆಗೆ 65 ವರ್ಷ ನನ್ನ ಮಗಳಿಗೆ 12ನೇ ವಯಸ್ಸಿನಲ್ಲಿ ಇದ್ದಾಗಲೇ ಆಕೆಗೆ ಥೈರಾಯ್ಡ್ ಬಂತು ಈಗ ಮದುವೆಯಾಗಿ ಅವಳಿಗೆ 2 ವರ್ಷ ಕಳೆದಿದ್ದೆ ಆಕೆ ಋತುಚಕ್ರವು ಸಹ ಅದರಿಂದ ಏರ್ಪೇರಾಗ್ತಾ ಇದೆ ಅಂತ ಆಕೆ
ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಬಹಳ ಕಡಿಮೆ ಇದೆ ಅಂತ ವೈದ್ಯರು ತಿಳಿಸ್ಕೊಟ್ಟಿದ್ದಾರಂತೆ. ಹಾಗಾಗಿ ಇದರಿಂದ ಏನಾದರೂ ಪರಿಹಾರ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ, ಆಕೆಗೆ ಒಂದು ಮಗು ಆಗಲಿ ಅಂತ ಆ ತಾಯಿಯ ಅಪೇಕ್ಷೆ ಇದೆ. ಇದು ಸ್ವಲ್ಪ ಅದಕ್ಕೆ ಪೂರಕವಾಗಿರುವಂಥ ಪ್ರಶ್ನೆನೇ. ಇಲ್ಲಿ ಥೈರಾಯ್ಡ್ ಬಗ್ಗೆ ಒಂದು ಚೂರು ಬೆಳಕನ್ನು ಚೆಲ್ಲದಾದರೆ, ಥೈರಾಯ್ಡ್ ಅಂತಕ್ಕಂಥದ್ದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. T3, T4, TSH ಅಲ್ಲಿ ವ್ಯತ್ಯಯಗಳಾಗೋದು, ಕಡಿಮೆ ಆಗೋದು ಅಥವಾ ಜಾಸ್ತಿ ಆಗತಕ್ಕಂಥ ಒಂದು ಸಮಸ್ಯೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದಾಗೆ ಚಕ್ರಗಳ ಬಗ್ಗೆ ಮಾತಾಡ್ತಾ, ಪಂಚಭೂತಗಳ ಬಗ್ಗೆ ಮಾತಾಡ್ತಾ, ಪಂಚಭೂತಗಳಲ್ಲಿ ಥೈರಾಯ್ಡ್ ಗ್ರಂಥಿ ಏನಿದೆ, ವಿಶುದ್ಧಿ ಚಕ್ರ ಅಂತ ಏನು ಹೇಳ್ತೀವಿ, ಅದು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ. ಕೊಳವೆಗಳು, ಟ್ಯೂಬಿಂಗ್ಸ್ ಎಲ್ಲೆಲ್ಲಿದೆ, ಕಣ್ಣು, ಕಿವಿ, ಮೂಗು, ಬಾಯಿಯಿಂದ ಹಿಡಿದು ಜನನಾಂಗ ಗುದದ್ವಾರದ ತನಕ ದೊಡ್ಡ ಕರುಳು, ಸಣ್ಣ ಕರುಳಿಂದ ಎಲ್ಲ ಟ್ಯೂಬಿಂಗ್ಸ್ ಏನಿದೆ ಎಲ್ಲದನ್ನು ಆಕಾಶ ತತ್ವವನ್ನು ಹೊಂದಿರತಕ್ಕಂಥದ್ದು. ಅಲ್ಲಿ ಆಗುವಂತಹ ಯಾವುದೇ ವ್ಯತ್ಯಾಸದಿಂದಲೂ ಸಹ ಥೈರಾಯ್ಡ್ ಗ್ರಂಥಿಗಳಿಗೆ ಪ್ರಭಾವವನ್ನು ಬೀರಿ T3, T4, TSH ಅಲ್ಲಿ ವೇರಿಯೇಷನ್ಸ್ ಆಗಬಹುದು. ಮೂಲಭೂತವಾಗಿ ಥೈರಾಯ್ಡ್ ಏನಕ್ಕೆ ಬಂತು, ಬಂದಿರೋದ್ರ ಬಗ್ಗೆ ನಮಗೆ ಮೆಡಿಕಲ್ ರಿಪೋರ್ಟ್ಗಳು ಸಿಕ್ಕತ್ತೆ. ಯಾಕೆ ಬಂತು ಅನ್ನೋದನ್ನು ಸ್ವಯಂ ಪ್ರಶ್ನೆಗಳನ್ನು ಮಾಡಿಕೊಂಡು ಸೆಲ್ಫ್ ಅನಾಲಿಸಿಸ್ ಮಾಡ್ತಾ 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 ಅದನ್ನು ಮೂಲಕ್ಕೆ ಹೋದರೆ, ಆಕೆಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ, ಒಂದು 10-12 ವರ್ಷ ಅಂತಂದರೆ ಬರಬಾರ್ದು ಅಂತ ಏನಿಲ್ಲ. ಏನಕ್ಕೆ ಅಂದರೆ ಅದು ಆಕಾಶ ತತ್ವ ಹುಟ್ಟದಾಗ್ಲಿಂದ ಜೊತೆಲೇ ಇರುತ್ತೆ, ಆ ಕೊಳವೆಗೆ ಸಂಬಂಧಪಟ್ಟಿದ್ದು. ಆಮೇಲೆ ಈಗಿನ ಮಕ್ಕಳಲ್ಲಿ ಅವು ಫುಡ್ ಹ್ಯಾಬಿಟ್ಸನ್ನು ಯಾರೂ ಹೆಂಗೆ ಕಂಟ್ರೋಲ್ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೇನು ಈಗ ಅಲ್ಲಿ ಪ್ರಶ್ನೆಯನ್ನು ಅಲ್ಲಿ ಕೇಳಿರೋದ್ರ 4 ಲೈನಲ್ಲಿ ಅದರ ಬಗ್ಗೆ ಯಾವುದು ಬರ್ಕೊಳ್ಳಲ್ಲ. ಸಾಮಾನ್ಯವಾಗಿ ಯಾರೇ ಬಂದು ಹೇಳಿದ್ರು ನನಗಿಂಥದ್ದೊಂದು ಸಮಸ್ಯೆ ಬಂದಿದೆ, ಅದಕ್ಕೆ ಏನಾರು ಒಂದು ಪರಿಹಾರ ಬೇಕು ಅಂತಾರೆ ಹೊರತು ನಾನು ಇಂತಿಂಥದ್ದೆಲ್ಲ ಮಾಡಿದೆ, ಈ ಥರ ತಿನ್ನಬಾರ್ದು ತಿಂದೆ, ಆಗಬಾರ್ದಾಯಿತು, ಈ ಥರದ್ದೆಲ್ಲ ಆಯಿತು, ಅದಕ್ಕೋಸ್ಕರ ನನಗೆ ಸಮಸ್ಯೆ ಬಂತು, ಅದಕ್ಕೆ ಏನಾರು ಪರಿಹಾರ ಹೇಳಿ ಅಂತ ಕೇಳಲ್ಲ. ಅದನ್ನ ಏನಾದ್ರು ಎದುರುಗಡೆ ಕುಳಿತು ಆಪ್ತ ಸಮಾಲೋಚನೆ ಮೂಲಕ ಮಾಡಿದಾಗ ಮಾತ್ರ ವಿಚಾರಗಳು ಆಚೆ ಬರುತ್ತೆ. ಖಂಡಿತ. ಹಾಗಾಗಿ ಅವರು ಅದನ್ನ ಈಗ ಈ ಒಂದು ಟಿ ವಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಈಗ ಅವರು ಸ್ವಾಧ್ಯಾಯದ ಮೂಲಕ ತಮ್ಮನ್ನು ತಾವು ವಿಶ್ಲೇಷಣೆ ಮಾಡಿಕೊಳ್ಳಿ. ಈ ರೀತಿಯಾಗಿ ಟ್ಯೂಬಿಂಗ್ಸಿಗೆ ಸಂಬಂಧಪಟ್ಟ ಹಾಗೆ, ಆಕಾಶ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸಮಸ್ಯೆ ಅವರಿಗೆ ದೈಹಿಕವಾಗಿದೆ ಅನ್ನೋದನ್ನು ಮೂಲಭೂತವಾಗಿ ಅವರೇ ಕಂಡುಕೊಂಡು ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಅವ್ರು ಮಾಡ್ಕೊಂಡ್ಬಂದಿದ್ದೆ ಆದರೆ ಥೈರಾಯ್ಡಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸ್ಕೋಬೋದು. ಒಂದು ಥೈರಾಯ್ಡಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಪರಿಣಾಮ, ಇನ್ನೊಂದು ಪರಿಣಾಮ ಏನಾಗುತ್ತೆ ಅಂದರೆ ದೇಹದ ತೂಕವನ್ನು ಸಹ ಜಾಸ್ತಿ ಮಾಡುವಂಥ ಸಾಧ್ಯತೆ ಇರುತ್ತೆ. ದೇಹದ ತೂಕ ಜಾಸ್ತಿ ಆದರೆ ಕೊಬ್ಬಿನಂಶ ಜಾಸ್ತಿಯಾಗಿ ಎಸ್ಪೆಷಲಿ ಹಿಪ್ಸು, ಥೈಸು, ಕಿಬ್ಬೊಟ್ಟೆ ಭಾಗದಲ್ಲಿ ಕೊಬ್ಬಿನ ಅಂಶಗಳು ಶೇಖರಣೆ ಆದರೆ ಅದು ಪ್ರೆಗ್ನೆನ್ಸಿಗೆ ತೊಂದರೆ ಆಗುತ್ತೆ, ಮಕ್ಕಳಾಗುವಿಕೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಗೈನ್ಕಾಲಜಿಯ ಒಂದು ಫಿಲ್ಟರ್ನಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದರೆ ಹೊಕ್ಕಳಿಂದ ಕೆಳಭಾಗ, ಮಂಡಿಯಿಂದ ಮೇಲುಭಾಗ ಇಷ್ಟು ಪೋಷನಲ್ಲಿ ರಕ್ತ ಪರಿಚಲನೆ ತುಂಬ ಚೆನ್ನಾಗಿ ಆಗ್ತಾ ಇರಬೇಕು, ಮತ್ತು ನರಗಳ ಹಿಗ್ಗುವಿಕೆ ಕುಗ್ಗುವಿಕೆ ಎಷ್ಟು ಚೆನ್ನಾಗಿ ಆದರೂ ಅಷ್ಟು ಒಳ್ಳೆಯದು ನಾರ್ಮಲ್ ಡೆಲಿವರಿಗೆ ಆಗಲಿ, ಪ್ರೆಗ್ನೆನ್ಸಿಯ ಮಗುವನ್ನು ಹೊರೋದಕ್ಕೆ, ಹೆರೋದಕ್ಕೆ ಮತ್ತು ಡೆಲಿವರಿಗೆ ಎಲ್ಲದಕ್ಕೂ ಅನುಕೂಲ ಆಗಬೇಕು ಅಂದರೆ ಅಷ್ಟು ಪೋಷನಲ್ಲಿ ನರದ ಹಿಗ್ಗುವಿಕೆ ಕುಗ್ಗುವಿಕೆ, ಆಮ್ಲಜನಕದ ಪೂರೈಕೆ, ರಕ್ತ ಪರಿಚಲನೆ ಸರಾಗವಾಗಬೇಕು. ಅಷ್ಟಾಗಬೇಕು ಅಂದರೆ ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಥೈಸನ್ನು ಟ್ವಿಸ್ಟ್ ಮಾಡೋದು, ಪದ್ಮಾಸನ ಹಾಕೋದು, ವೀರಾಸನದಲ್ಲಿ ಕೂತ್ಕೊಳ್ಳೋದು ಇತ್ಯಾದಿ ಆಸನಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ದೇಹವನ್ನು ಕೂಡ ಬಹಳ ಚಟುವಟಿಕೆಯಿಂದ ಇಟ್ಕೋಬೇಕು, ಮೈ ಖಂಡಿತ ಇಟ್ಕೋಬೇಕು, ಸ್ವಲ್ಪ ವಾಕಿಂಗು ಮಾಡಬೇಕು. ಆ ಥರದನ್ನೆಲ್ಲ ಅಭ್ಯಾಸ ಮಾಡ್ತಾ ಬಂದರೆ ದೇಹದ ತೂಕವೂ ಸಹ ಕಡಿಮೆ ಆಗುತ್ತೆ, ಥೈರಾಯ್ಡು ಇಷ್ಟೊತ್ತು ಹೇಳಿದ್ರನ್ನ ಅನುಸರಿಸಿದ್ರೆ ಥೈರಾಯ್ಡ್ ಸಹ ಕಂಟ್ರೋಲಿಗೆ ಬರುತ್ತೆ. ಆವಾಗ ಅವರು ಯಾವುದೇ ಯೋಚನೆ ಇಲ್ಲದೆ ಮಗುವನ್ನು ಪಡೆಯುವ ವಿಚಾರದಲ್ಲಿ ವೈದ್ಯರ ಸಲಹೆಯನ್ನು ಪಡೆದು ಮುಂದುವರಿಬಹುದು. ಗುರುಜಿಯವರೇ, ಮುಂದಿನ ಪ್ರಶ್ನೆ ಬಳ್ಳಾರಿಯಿಂದ ರೂಪಶ್ರೀ ಅವರು ಬರೀತಾ ಇದ್ದಾರೆ. ಆಕೆಗೆ 15 ವರ್ಷ, ವಿದ್ಯಾರ್ಥಿನಿ. ಆಕೆ ಸಮಸ್ಯೆ ಏನು ಅಂತಂದರೆ ಆಕೆಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ಬಿಳಿ ಕೂದಲು ಬಂದಿದೆ,
ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಪರಿಹಾರ ಇದೆಯಾ? ನಾನು ಸಾಕಷ್ಟು ರೀತಿಯ ತೈಲವನ್ನು ಹಚ್ಚಿ ನೋಡಿದೆ, ಮಾರ್ಕೆಟಲ್ಲಿ ಸಿಗುವಂಥದ್ದು ಅಥವಾ ಬೇರೆ ಇನ್ಯಾವುದೇ ಒಂದು ಮನೆಯಲ್ಲೂ ಮದ್ದು ಕೂಡ ಸಾಕಷ್ಟು ಮಾಡಿಕೊಂಡೆ, ಏನೂ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ನೀವೇನಾದ್ರೂ ದಯವಿಟ್ಟು ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈ ಬಿಳಿ ಕೂದಲಿನ ಸಮಸ್ಯೆ ಸಾಕಷ್ಟು ರೀತಿಯಲ್ಲಿ ದುಷ್ಪರಿಣಾಮಗಳನ್ನು ಮಾಡ್ತಾ ಇದೆ ಸಮಾಜದಲ್ಲಿ. ಮೂಲಭೂತವಾಗಿ ಇದನ್ನು ನಾವು ಯೋಚನೆ ಮಾಡಿದ್ರೆ, ಹಿಂದಿನ ಕಾಲದವ್ರಿಗೆ ಕಪ್ಪು ಕೂದಲು ಸಾಕಷ್ಟಿತ್ತು, ದಟ್ಟವಾಗಿತ್ತು, ಹೇರಳವಾಗಿತ್ತು, ನೀಳವೇಣಿ ಅನ್ನೋರು ನೆಲ ತನಕ ಜಡೆ ಬೆಳೆಯುವಂತಹ ಸಂದರ್ಭಗಳು ಬೇಕಾದಷ್ಟು ಜನಕ್ಕಿತ್ತು. ಇವಾಗ ಆ ಥರದವ್ರು ಯಾರು ಇದ್ದರೆ ಅವರನ್ನು ಹುಡುಕೊಂಡೋಗಿ ಸೆಲ್ಫಿ ಹೊಡ್ಕೊಂಬರ್ತಾರೆ ಹೆಣ್ಮಕ್ಳಿಗೆ. ಆ ಥರ ಆಗಿದೆ. ಈ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಈ ಕೂದಲುಗಳು ಬೆಳ್ಳಗಾಗುವುದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣ ಕೆಮಿಕಲ್ಸ್. ಈ ಸೋಪ್ಗಳಲ್ಲಿ ನೀವು ಯಾವ ಹೀರೋಯಿನ್ನು ಯಾವ ಹೀರೋ ಅಡ್ವರ್ಟೈಸ್ಮೆಂಟ್ ಕೊಡೋ ಸೋಪಾರೂ ತಗೊಳ್ಳಿ, ಎಲ್ಲ ಕಂಪನಿಯ ಸೋಪಲ್ಲೂ ಕೆಮಿಕಲ್ಸ್ ಇರುತ್ತೆ. ಕೆಮಿಕಲ್ಸ್ ಇಲ್ಲದೇ ಇರತಕ್ಕಂಥ ಸೋಪೇ ಇಲ್ಲ. ಹಾಗಾಗಿ ಕೆಮಿಕಲ್ಸ್ ಎಲ್ಲೆಲ್ಲಿ ಇನ್ವಾಲ್ವ್ ಆಗುತ್ತೆ, ಅದು ಕೂದಲಿನ ಬುಡದಲ್ಲಿ ಇರುವಂತಹ ಆ ಕಪ್ಪು ಬಣ್ಣವನ್ನು ಉತ್ಪತ್ತಿ ಮಾಡುವಂಥ ಅಂಶ, ರಸಗಳ ಉತ್ಪಾದನೆ ಏನಿದೆ ಅದರ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ ಸೋಪ್ನಲ್ಲಿರತಕ್ಕಂಥ ರಾಸಾಯನಿಕ ಸಂಯುಕ್ತ. ಈಗ ಪ್ರತಿದಿನ ನೀವು ತಲೆಗೆ ಸ್ನಾನ ಮಾಡೋರು ಇದ್ದಾರೆ, ಪ್ರತಿದಿನ ತಲೆಗೆ ಸ್ನಾನ ಮಾಡದೇ ಇರೋರು, ವಾರಕ್ಕೊಂದ್ಸರಿ ಮಾಡೋರು ಇತ್ಯಾದಿ ಹಲವಾರು ರೀತಿಯ ಜನ ಇದ್ದಾರೆ. ಆದರೆ ಪ್ರತಿದಿನ ಮುಖ ತೊಳೆಯೋರು ಅಂತೂ ಇದ್ದೇ ಇದ್ದಾರೆ. ಈಗ ಮುಖ ತೊಳೆದ ನೀವು ಸೋಪನ್ನು ಹಾಕಿ ಮುಖವನ್ನು ಉಜ್ಜುವಂಥ ಸಂದರ್ಭದಲ್ಲಿ, ಈಗ ಗಂಡಸರಿಗೆ ಮೀಸೆಯ ಭಾಗ ಗಡ್ಡದ ಭಾಗದಲ್ಲಿ ಆ ಎಡ್ಜ್ಗಳಲ್ಲಿ ಏನಿರುತ್ತೆ ಅಲ್ಲಿ ಫಸ್ಟು ಬಿಳಿ ಕೂದಲು ಬರೋದು, ಸೈಡ್ ಲಾಕಲ್ಲಿ ಏನಿರುತ್ತೆ ಅಲ್ಲಿ ಫಸ್ಟು ಬಿಳಿ ಕೂದಲು ಬರೋದು, ತಲೆಯ ಮೇಲುಭಾಗ ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಇಲ್ಲಿ ಫಸ್ಟು ಬಿಳಿ ಕೂದಲು ಬರೋದು. ಮಧ್ಯದಲ್ಲಿ ಯಾಕೆ ಬರೋಲ್ಲ ನೇರವಾಗಿ, ಇಲ್ಲಿ ಮಾತ್ರ ಯಾಕೆ ಬರುತ್ತೆ ಅಂದರೆ ಇಲ್ಲೂ ಬರುತ್ತೆ. ಇಲ್ಲಿ ಸೋಪಿನ ಅಂಶದ ಸ್ಪರ್ಶ ಯಾವಾಗಲೂ ಇಲ್ಲಿಗೆ ಜಾಸ್ತಿ ಆಗೋದ್ರಿಂದ ಮುಖ ತೊಳಿತಾ ಈ ಥರ ಎಲ್ಲ ಆಗ್ತಾ ಅಲ್ಲಿ ಆ ಸಂಬಂಧಪಟ್ಟ ಕೋಶಗಳು ಸಾಯ್ತಾ ಬರೋದ್ರಿಂದ ಅಲ್ಲಿ ಫಸ್ಟು ಬರುತ್ತೆ. ಇದು ಕಾರಣ. ನೆಕ್ಸ್ಟ್ ಏನು ಮಾಡ್ತಾರೆ, ಆ ಸೋಪ್ ಚೆನ್ನಾಗಿಲ್ಲ ಈ ಸೋಪ್ ಹಾಕ್ಕೊಳ್ಳಿ, ಈ ಸೋಪ್ ಚೆನ್ನಾಗಿಲ್ಲ ಆ ಸೋಪ್ ಹಾಕ್ಕೊಳ್ಳಿ. ಮಾರ್ಕೆಟಲ್ಲಿರೋ ಎಲ್ಲ ಬ್ರ್ಯಾಂಡ್ಗಳನ್ನ ಉಪಯೋಗಿಸಿದ ನಂತರ ನೆಕ್ಸ್ಟು ತೈಲಕ್ಕೆ ಬರ್ತಾರೆ. ತೈಲಕ್ಕೆ ಬಂದುಬಿಟ್ಟು ತೈಲಗಳನ್ನು ಹಚ್ತಾ ಇರ್ತಾರೆ. ಒಂದು ಯಾವುದೋ ಒಂದು ತೈಲ ಹಚ್ಚೋದು, ತೈಲ ಚೆನ್ನಾಗಿರ್ಬೋದು ಇಲ್ಲದೇ ಇರ್ಬೋದು ಗೊತ್ತಿಲ್ಲ, ಆಯುರ್ವೇದ ಬೇಸ್ಡ್ ಆದರೆ ಅನುಕೂಲ ಆಗೋ ಥರದ್ದು ಬೇಕಾದಷ್ಟು ತೈಲಗಳಿದೆ. ತೈಲ ಹಚ್ತಾರೆ, ಮಾರನೇ ದಿನ ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಶಾಂಪೂನಲ್ಲೂ ಮತ್ತೆ ಕೆಮಿಕಲ್ಸ್ ಇರುತ್ತೆ. ಈ ತೈಲದ ಎಫೆಕ್ಟ್ ಜೊತೆಗೆ ಶಾಂಪು ಎಫೆಕ್ಟ್ ಜಾಸ್ತಿ ಆಗಿ ತೈಲ ಹೋಗೋಕ್ಕೆ ಶಾಂಪು ಹಾಕಬೇಕು. ಶಾಂಪು ಎಫೆಕ್ಟ್ ಜಾಸ್ತಿ ಆಗಿ ಶಾಂಪು ಕೂದಲು ಬುಳು ಕುಳ್ಕೊಳ್ಳುತ್ತೆ, ಮತ್ತೆ ಅಲ್ಲೂ ಬೆಳಗಾಗ್ತಾ ಬರುತ್ತೆ. ಇದು ಒಂದಿನಕ್ಕಾಗೋದಲ್ಲ, ವರ್ಷಾನುಗಟ್ಲೆ ವರ್ಷಾನುಗಟ್ಲೆ ಉಪಯೋಗಿಸೋದ್ರಿಂದ ಆಗೋದು. ಇದಕ್ಕೆ ಎರಡು ರೀತಿಯಾದ ಒಂದು ಪರಿಹಾರವನ್ನು, ಈಗ ಶಾಂಪು ನೋಡಾಯಿತು ಸೋಪ್ ನೋಡಾಯಿತು, ಎರಡೂ ಡೇಂಜರು, ಯಾವುದನ್ನು ಉಪಯೋಗಿಸಿದ್ರು ಅದೇ. ಆಮೇಲೆ ಏನು ಮಾಡ್ತೀರಿ, ಆ ತೈಲ ಸರಿ ಇಲ್ಲ ಈ ತೈಲ ಹಾಕ್ಕೊಳ್ಳಿ, ಬೇಕಾದಷ್ಟು ತೈಲ ಬರುತ್ತೆ, ಅದರಲ್ಲೆಲ್ಲ ಕೂದಲು ಬುಡಕ್ಕೆ ತೈಲ ಇಳಿಸ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಗಳು ತೋರಿಸ್ತಾರೆ, ನಾಳೆನೇ ಬೆಳೆದು ಬಿಡುತ್ತೆ ನಾಳೆನೇ ಇದಾಗ್ಬಿಡುತ್ತೆ ಅನ್ನೋ ಥರ. ಇದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಸು, ಅಷ್ಟು ಯಾವುದೂ ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ. ಎರಡು, ಇಲ್ಲ ಸುಮ್ಮನೆ ಒಪ್ಕೊಂಬಿಡ್ಬೇಕು ಏನಾರ ಇದ್ಗಳಿ ನಾವು ಇರೋದೇ ಹೇಗೆ ಅಂತ, ಯಾವುದೂ ತಾಪತ್ರೆ ಇರಲ್ಲ. ಅಲ್ಲ ಗುರುಜಿ, ಇದು ಪಾಪ 15 ವರ್ಷದ ಹುಡುಗಿ, ಆಕೆ ಹೇಳ್ಕೊಂಡಿದ್ದಾನೆ ಈಗಲೇ ಮೆಹಂದಿ ಅಥವಾ ಹೇರ್ ಡೈ ಯಾವುದನ್ನು ಹಚ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ, ಅದು ಒಂದ್ಸಲ ಹಚ್ಕೊಂಡ್ರೆ ಮತ್ತೆ ಅದು ಹಾಗೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಅಕ್ಷರಶಃ ಸತ್ಯ. ಎಷ್ಟು, 15 ವರ್ಷದ ಹುಡುಗಿನ? 15 ವರ್ಷ ಆಗಿದ್ದಾರೆ, ಮಗು ಕರೆಕ್ಟಾಗಿ ಕೇಳಿಸ್ಕೊಳಮ್ಮ, ಫಸ್ಟು ಇವತ್ತಿಂದನೇ ಸೋಪ್ ಹಾಕೋದು ನಿಲ್ಲಿಸ್ಬಿಡಮ್ಮ, ತಲೆಗೆ ಶಾಂಪು ಹಾಕೋದು ನಿಲ್ಲಿಸ್ಬಿಡಮ್ಮ, ಸೋಪಿನ ಬದಲು ಕಡಲೆ ಹಿಟ್ಟನ್ನು ಉಪಯೋಗಿಸ್ರಿ, ಆವಾಗ ಚರ್ಮದಲ್ಲಿರ್ತಕ್ಕಂತಹ ಎಣ್ಣೆಯ ಅಂಶವನ್ನು ಎಳೆಯುತ್ತೆ. ಈಗಿನ ಚಿಕ್ಕ ವಯಸ್ಸಾಗಿರೋದು ಈಗಿಂದ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಕಡಲೆ ಹಿಟ್ಟನ್ನು ಉಪಯೋಗಿಸಿ ಆವಾಗ ಕೂದಲು ಸುತ್ತ ಬುಡಕ್ಕೆ ಕೆಮಿಕಲ್ಸಿನ ಎಫೆಕ್ಟು ತಾಗಲ್ಲ, ಆವಾಗ ಅದು ಬೆಳ್ಳಗಾಗೋದು ಮುಂದಕ್ಕೆ ಹಾಕ್ತಾ ಬರುತ್ತೆ. ತಲೆಗೆ ಸೀಗೆ ಪುಡಿಯನ್ನು ಹಾಕಿ ಸ್ನಾನ ಮಾಡಿ, ಪ್ರತಿದಿನ ಎಣ್ಣೆಯನ್ನು ಹಚ್ಚೋದು ಅಭ್ಯಾಸ ಮಾಡಿ, ಎಣ್ಣೆ ಹಚ್ಚಿ ಆಮೇಲೆ ಸೀಗೆ ಪುಡಿಯಲ್ಲಿ ಸ್ನಾನ ಮಾಡಿ. ಎಣ್ಣೆ ಹಚ್ಚಿದ್ರೆ ಕೂದಲು ನಿಮಗೆ ಹಾರಾಡಲ್ಲ ಈ ಥರ ಎಲ್ಲ 28 ಆ ಥರ ವಿಚಾರಗಳನ್ನು ಯೋಚನೆ ಮಾಡ್ತಾ ಹೋದರೆ ತೊಂದರೆ ಆಗುತ್ತೆ. ಕೂದಲು ಬುಡಕ್ಕೆ ಎಣ್ಣೆ ಯಾವಾಗಲೂ ಬೇಕು. ಸ್ನಾನ ಮಾಡ್ಬೇಕಾದ್ರೆ ತಲೆಗೆ ಸ್ನಾನ ಮಾಡ್ತಾ ಸೀಗೆ ಪುಡಿ ಹಾಕಿ ಮೈಗೆ ಕಡಲೆ ಹಿಟ್ಟನ್ನು ಉಪಯೋಗಿಸಿ
ಯಾವ ಸೋಪು ಮಾರ್ಕೆಟಲ್ಲಿರೋದು ನಂಬೇಡಿ, ಎಲ್ಲದು ಕೆಮಿಕಲ್ ಬೇಸ್ಡು, ಅದರಿಂದ ಹಾನಿನೇ ಹೊರತು ಅನುಕೂಲ ಇಲ್ಲ. ಮುಂದಿನ ಪ್ರಶ್ನೆ. ಈಗ ನೀವು ಹೇಳಿದ ಹಾಗೆ ಇದು ಕೂದಲಿನ ಸಮಸ್ಯೆ ಹೇಳಿದ್ರಿ, ಮತ್ತೊಬ್ಬರು ಹಾಗೆ ಕಣ್ಣಿನ ಸಮಸ್ಯೆ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ. ಆತನಿಗೆ 15 ವರ್ಷ ವಿದ್ಯಾರ್ಥಿ. ಆತನಿಗೆ ಕಣ್ಣಿನ ಸಮಸ್ಯೆ ಏನಂತಂದರೆ ಓದೋಕ್ಕೆ ಅಂತ ಕೂತಾಗ ಕಣ್ಣುಗುಡ್ಡೆ ನೋವು ಬರೋದು, ಕಣ್ಣಲ್ಲಿ ನೀರು ಬರೋದು, ಪದೇ ಪದೇ ಪಿಸರು ಬರೋದು, ಹೀಗಾಗತ್ತೆ. ಇದರಿಂದ ಅವನಿಗೆ ಪರೀಕ್ಷೆ ಸಮಯದಲ್ಲಿ ಜಾಸ್ತಿ ಹೊತ್ತು ಓದ್ತಾ ಕೂತ್ಕೊಂಡ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತಲೆನೋವು ಕೂಡ ಶುರು ಆಗ್ತಾ ಹೋಗುತ್ತೆ. ಇದಕ್ಕೆ ಏನಾದರೂ ಪರಿಹಾರ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದು 2-3 ಥರದಲ್ಲಿ ನಾವು ವಿಶ್ಲೇಷಣೆ ಮಾಡಿ ಪರಿಹಾರವನ್ನು ನೋಡ್ಬೋದು. ಕಣ್ಣಿಗೆ ಸಂಬಂಧಪಟ್ಟ ಕೆಲವು ವ್ಯಾಯಾಮಗಳನ್ನು ಮಾಡಬಹುದು. ಅದರಲ್ಲಿ ಯಾವುದಾದ್ರೂ ಒಂದು ಯೋಗ ಸೆಂಟರ್ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಕಣ್ಣಿಗೆ ಸಂಬಂಧಪಟ್ಟಿದ್ದು ತ್ರಾಟಕ ಅಂಥೇಳಿ ಒಂದಷ್ಟು ಕ್ರಿಯೆಗಳನ್ನು ಮಾಡಿಸ್ತೇವೆ, ಅದಗಳನ್ನು ಅಭ್ಯಾಸ ಮಾಡ್ಬೋದು. ಕೊನೆಗೆ ಏನಿಲ್ಲ ಅಂದರೆ ಇವಾಗ ಮಾಧ್ಯಮದ ಮೂಲಕ ನೀವು ಕೇಳಿರೋದ್ರಿಂದ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಧರ್ಮ. ಕಣ್ಣನ್ನು ಬೆನ್ನನ್ನು ನೇರವಾಗಿಟ್ಟುಕೊಂಡು ಆರಾಮಾಗಿ ಕೂತ್ಕೊಂಬಿಟ್ಟು ಕಣ್ಣನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಗುಡ್ಡೆಯನ್ನು ಸುತ್ತಿಸೋದು, ಕತ್ತು ಅಲ್ಲೇ ಇರಬೇಕು, ಗುಡ್ಡೆಯನ್ನು ಮಾತ್ರ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸುತ್ತೋದು 20-30 ಬಾರಿ. ಅದಾದ ನಂತರ ಆ್ಯಂಟಿ ಕ್ಲಾಕ್ ವೈಸ್ 20-30 ಬಾರಿ. ಆಮೇಲೆ ದೂರದ ವಸ್ತುವನ್ನು ನೋಡೋದು, ಹತ್ತಿರದ ವಸ್ತುವನ್ನು ನೋಡೋದು, ಈ ರೀತಿ ಮಾಡೋದು. ಎಕ್ಸ್ಟ್ರೀಮ್ ಲೆಫ್ಟ್, ಎಕ್ಸ್ಟ್ರೀಮ್ ರೈಟ್, ದೃಷ್ಟಿಸಿ ನೋಡೋದು, ಮೂಗಿನ ತುದಿಯನ್ನು ನೋಡೋದು, ಆಮೇಲೆ ಭ್ರೂಮಧ್ಯವನ್ನು ನೋಡೋದು, ಈ ರೀತಿ ಮಾಡೋದು. ಈ ಥರ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬರೋದ್ರಿಂದ ಆ ತಂತು ನರಗಳಿಗೆ ಶಕ್ತಿಯನ್ನು ಜಾಸ್ತಿ ಕೊಡಬಹುದು. ಜೊತೆಗೆ ಅಲವರದು ಗ್ಲಾಸ್ ಸಿಕ್ಕತ್ತೆ ಕನ್ನಡಕ, ಅಲವರ ಕನ್ನಡಕ, ಅದು ತುಂಬ ತಂಪಾಗಿರುತ್ತೆ. ಅದನ್ನು ಪ್ರತಿದಿನ 5-10 ನಿಮಿಷ ಹಾಕ್ಕೊಂಡು ತೆಗೆಯೋದನ್ನು ಅಭ್ಯಾಸ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಣ್ಣನ್ನು ಕೂಲಾಗಿಡುತ್ತೆ. ಇಷ್ಟರ ಮೇಲೂ ಅದಕ್ಕೆ ಸಮಸ್ಯೆ ಇದ್ದರೆ ಒಮ್ಮೆ ಕಣ್ಣಿನ ಡಾಕ್ಟರ್ನ ನೋಡಿಸಿರಿ. ನಿಮಗೆ ಅದ್ಯಾದರೂ ನರಕ್ಕೆ ಸಂಬಂಧಪಟ್ಟ ವ್ಯತ್ಯಯಗಳಿದ್ರೆ ತಾತ್ಕಾಲಿಕವಾಗಿ ಕೆಲವು ದಿನಗಳ ಕಾಲ ಕನ್ನಡಕ ಹಾಕ್ಕೊಳ್ಳೋದಕ್ಕೆ ನಿಮಗೆ ಅಡ್ವೈಸ್ ಮಾಡ್ತಾರೆ, ಅದನ್ನು ಸಹ ನೀವು ಪರಿಹಾರವಾಗಿ ಬಳಸಬಹುದು. ಗುರುಜಿಯವರೇ, ಕಾಲಾವಕಾಶ ಮುಗಿತಾ ಇದೆ. ಮುಂದಿನ ಕಂತುಗಳಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿಯವರು. ನಮಸ್ಕಾರ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.